ಸ್ನೇಹಿತರೆ, ನಾಳೆ ತ್ರಿಪುಷ್ಕರ ಯೋಗ ಅದ. ಅದರಲ್ಲಿ ಮಂಗಳವಾರ ದಿವಸ ಷಷ್ಠಿ ತಿಥಿ ಬಂದದ. ಅದಕ್ಕೆ ವಿಶೇಷವಾಗಿ ನಾಳೆ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡೋದ್ರಿಂದ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಮಕ್ಕಳಿಗೆ ಅಭಿವೃದ್ಧಿ ಆಗ್ತದೆ ಅಂಥೇಳಿ. ಮಕ್ಕಳ ಹಠ ಸ್ವಭಾವ ಆಗಿರ್ಬೋದು, ವಿದ್ಯೆಯಲ್ಲಿ ಹಿಂದುಳಿದಿರ್ಬೋದು, ಏನೇ ಇರ್ಬೋದು, ಯಾರಿಗೆ ಏನೇ ದೋಷ ಇದ್ದರೂ, ಏನೇ ಕಾಳಸರ್ಪ ಯೋಗ ಇರ್ಬೋದು, ನಾಗದೋಷ ಇರ್ಬೋದು, ಕುಜ ದೋಷ ಇರ್ಬೋದು, ಏನೇ ದೋಷ ಇದ್ದರೂ ನಾಳೆ ತ್ರಿಪುಷ್ಕರ ಯೋಗದಲ್ಲಿ ಮಂಗಳವಾರ ದಿವಸ ಷಷ್ಠಿ ತಿಥಿ ಬಂದದ. ನಾಳೆ ಪ್ರತಿಯೊಬ್ಬರೂ ಈ ರೀತಿಯಾಗಿ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡಿ ಅವನ ಪ್ರಸಾದವನ್ನು ಪಡೆದರೆ ನಿಮ್ಗೆ ಎಷ್ಟೋ ಕಾಡಾಟ ಕಡಿಮೆ ಆಗ್ತದೆ. ಇವತ್ತು ಸರಳವಾಗಿ ಸಂಕಲ್ಪಪೂರ್ವಕ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಮತ್ತು ಸರಳವಾಗಿ ನಾನು ಎಲ್ಲವನ್ನು ತಿಳಿಸ್ತೀನಿ. ನಾ ಏನು ಹೇಳ್ತೀನಿ, ಮೊದಲು ಸರಿಯಾಗಿ ವಿಡಿಯೋನ ಕೇಳಿಸ್ಕೊಳ್ರಿ, ಆಮೇಲೆ ನನಗೆ ಕಮೆಂಟ್ಸನ್ನು ಹಾಕ್ರಿ. ಯಾಕಂದರೆ ನನಗೂ ಅಷ್ಟು ಸಮಯ ಇರುವುದಿಲ್ಲ ಪಾಪ ನಿಮ್ಗೆ ಹೇಳಲಿಕ್ಕೆ, ನಿಮಗೂ ಅದು ಇದನ್ನಾಗೋದಿಲ್ಲ. ಅದಕ್ಕಾಗಿನೇ ಹೇಳ್ತೀನಿ, ಫಸ್ಟು ಏನೇನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ. ನಾಳೆ ದಿವಸ ನಿಮ್ಮ ಯಜಮಾನರ ಜಮ್ಮ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಎಲ್ಲರ ಹೆಸರಲ್ಲಿ ಸಂಕಲ್ಪ ಮಾಡಿರಿ. ಮನೆಯೊಳಗೆ ಎಷ್ಟು ಜನ ಇರ್ತೀರಿ, ಎಲ್ಲರ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿರಿ. ಸಂಕಲ್ಪ ಮಂತ್ರ ಹೇಳ್ತೀನಿ ನಾನು. ಅಷ್ಟೇ ಅಲ್ಲ, ನಾಳೆ ನೀವೊಬ್ಬರು ಉಪವಾಸ ಇದ್ದರೆ ಸಾಕು, ಯಾರು ಪೂಜೆಯನ್ನು ಮಾಡ್ತೀರಿ ಅವರು ಉಪವಾಸ ಇರಬೇಕು. ಉಪವಾಸ ಅಂದರೆ ದೊಡ್ಡ ಉಪವಾಸ ಅಲ್ಲ. ದೊಡ್ಡ ಉಪವಾಸದ ಬಗ್ಗೆ ಮತ್ತೆ ಕಮೆಂಟ್ಸ್ ಹಾಕ್ಬೇಡ್ರಿ. ಯಾಕಂದ್ರೆ ಕ್ಲಿಯರಾಗಿ ಹೇಳ್ತೀನಿ, ಅನ್ನ ಚಪಾತಿ ತಿನ್ನಬಾರ್ದು ಅಷ್ಟೇ. ಅವಲಕ್ಕಿ ತಿನ್ಬೋದು, ಉಪ್ಪಿಟ್ಟು ತಿನ್ಬೋದು, ಹಣ್ಣು ಹಾಲು ಏನು ಬೇಕಾ ತಿನ್ಬೋದು, ಮಾಂಸಾಹಾರ ತಿನ್ನಬಾರ್ದು. ಜೊತೆಗೆ ಅನ್ನ ಸಾಂಬಾರ ಇಂಥವೆಲ್ಲ ಊಟ ಮಾಡಬಾರ್ದು. ನಾಳೆ ಇಡೀ ದಿವಸ, ಪೂರ್ಣ ದಿವಸ, ಷಷ್ಠಿ ತಿಥಿ ಪೂರ್ಣ ದಿವಸ, ಮಾರನೇ ದಿವಸವರೆಗೂ ಅರ್ಧ ಅಲ್ಲಿವರೆಗೂ, ಮಾರನೇ ದಿವಸವರೆಗೂ ಉಪವಾಸ ಮಾಡಬೇಕು. ಮಾ ಷಷ್ಠಿ ಆದಮೇಲೆ ಸಪ್ತಮಿ ದಿವಸ ಅಡುಗೆ ನೈವೇದ್ಯ ಮಾಡಿ ಊಟ ಮಾಡ್ಬೋದು, ಅಥವಾ ಬರೀ ನೀವು ಅಡುಗೆ ಮಾಡ್ಕೊಂಡು ಊಟನೂ ಮಾಡ್ಬೋದು. ಈಗ ಪೂಜೆ ವಿವರ ಹೇಳ್ತೀನಿ ನೋಡ್ರಿ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಕಲ್ಲಿನ ನಾಗಪ್ಪ ಇದ್ದೇ ಇರ್ತದೆ. ನಾ ಹೇಳಿದೆ ಷಷ್ಠಿ ತಿಥಿಗೆ ಅಂಥೇಳಿ, ಷಷ್ಠಿ ತಿಥಿ ಇರೋದರಿಂದ ಆಲದ ಮರದ ಕೆಳಗಿರುವಂಥ ಯಾವ ನಾಗದ ಸ್ಥಾಪನೆ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೆ. ಆದ್ರೆ ಅಕಸ್ಮಾತ್ ನಿಮ್ಮ ಮನೆಯೊಳಗೆ ನಾಳೆ ನಾ ಎಲ್ಲೂ ಅಲ್ಲಿ ಆ ಥರದ ನಾಗಪ್ಪ ಇಲ್ಲ ಅಂದ್ರೆ, ಈ ಥರದ್ದು ನಾ ಮಾಡಿದ ಆ ಥರ ಅರಿಶಿನದಿಂದ ನಾಗಪ್ಪವನ್ನು ಮಾಡಿರಿ. ಮನೆಯೊಳಗೆ ಒಂದು ಕಲ್ಲಿದ್ದರೆ ಕಲ್ಲ ಮೇಲೆ ಅರಿಶಿನ ನಾಗಪ್ಪವನ್ನು ಬರೆದು ಗೆಜ್ಜೆ ವಸ್ತ್ರ ಹೂಗಳಿಂದ ಪೂಜೆಯನ್ನು ಮಾಡಿರಿ. ನಿಮ್ಗೆ ಕಲ್ಲಿನ ನಾಗಪ್ಪ ಅದು ಮನೆ ಹತ್ರ ಎಲ್ಲೋ ದೇವಸ್ಥಾನದೊಳಗೆ ಅದ ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಬೋದು, ಅದು ನಡೀತದೆ. ಇಲ್ಲಾಂದ್ರೆ ನಾಳೆ ವಿಶೇಷವಾಗಿ ಮಂಗಳವಾರ ಬಂದದ, ಮಂಗಳವಾರದೊಳಗೆ ಹರಿದ್ರ ನಾಗಪ್ಪನ ಮಾಡಿ ಪೂಜೆ ಮಾಡಿದರು ವಿಶೇಷವಾಗಿ ಆ ಶ್ರೇಷ್ಠನ ಅಂತ ಹೇಳ್ತೀವಿ. ಅದಕ್ಕಾಗಿ ಈ ರೀತಿಯಾಗಿ ನಾಗಪ್ಪನ ಬರೆದು ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹಳದಿ ಗೆಜ್ಜೆ ವಸ್ತ್ರ ಇರಿಸ್ಬೇಕು ನೋಡ್ರಿ. ನಾ ಹಳದಿ ಗೆಜ್ಜೆ ವಸ್ತ್ರ ಇರಿಸಿಲ್ಲ, ಆ ರೀತಿ ಬರೀ ಅರಿಶಿನವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಇರಿಸ್ಕೋಬೇಕು. ಜೊತೆಗೆ ಹಳದಿ ಅಕ್ಷತೆ ತೋರಿಸ್ತೀನಿ ನೋಡ್ರಿ. ಹಳದಿ ಅಕ್ಷತೆಯನ್ನು ಮಾಡಿಟ್ಕೊಂಡೇನಿ. ಈ ರೀತಿಯಾಗಿ ಹಳದಿ ಅಕ್ಷತೆಯನ್ನು ರೆಡಿ ಮಾಡಿಟ್ಕೊಳ್ಬೇಕು. ಸಂಕಲ್ಪಕ್ಕೆಲ್ಲ ಅಕ್ಷತೆ ಇದನ್ನೇ, ಹಳದಿ ಅಕ್ಷತೆಯನ್ನೇ ಬಳಸಬೇಕು. ನಂತರ ಈಗ ಸಂಕಲ್ಪ ಮೊದಲೇನು ಮಾಡಬೇಕು ಅಂದರೆ, ನಾಳೆ ಸ್ನಾನವನ್ನು ಮಾಡಿ, ತಲೆ ಮೇಲೆ ಸ್ನಾನವನ್ನು ಮಾಡಿ ಕುಲದೇವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ನಂತರ ನಿಮ್ಮ ಈ ರೀತಿಯಾಗಿ ಎಲ್ಲವನ್ನು ಬರ್ಕೊಂಡು ಎಲ್ಲ ಇಟ್ಕೊಂಡು ಬಿಡಬೇಕು. ನೈವೇದ್ಯಕ್ಕೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಅಕ್ಕಿಯನ್ನು ನೆನೆ ಹಾಕಬೇಕು. ಆ ಅಕ್ಕಿ ಪೂರ್ಣ ನೆನೆದ ಮೇಲೆ ಮಿಕ್ಸರಿಗೆ ಹಾಕಿ ಅದಕ್ಕೆ ಬೆಲ್ಲವನ್ನು ಸೇರಿಸಿಕೊಂಡು ಹಸಿ ತಂಬಿಟ್ಟು ಅಂತ ಹೇಳ್ತೀವಿ, ಅದನ್ನು ಇಟ್ಕೊಳ್ಬೇಕು. ಜೊತೆಗೆ ಬಾಳೆಹಣ್ಣು ಇಟ್ಕೋಬೇಕು, ಇಲ್ಲ ಹಸಿ ಹಾಲು ಇಟ್ಕೋಬೇಕು. ನೈವೇದ್ಯಕ್ಕೆ ಹಸಿ ಹಾಲನ್ನ ಇಟ್ಕೋಬೇಕು. ಅದಕ್ಕೆ ಸಕ್ಕರೆ ಗಿಕ್ಕರಿ ಹಾಕ್ಬಾರ್ದು, ಬೇಕಂದ್ರೆ ಸಕ್ಕರೆ ಯಾಕೆ ನಾಗಪ್ಪಗೆ ಹೆಚ್ಚಾಗಿ ನಾವು ಸಕ್ಕರೆ ಹಾಕಂಗಿಲ್ಲ. ಆ ರೀತಿಯಾಗಿ ಬಾಳೆಹಣ್ಣು ಹಣ್ಣುಗಳನ್ನೆಲ್ಲ ಇಟ್ಕೋಬೇಕು. ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಎಲ್ಲವನ್ನು ಇಟ್ಕೊಂಡು ಪೂಜೆಗೆ ಕೊಡಬೇಕು. ಪೂಜೆಗೆ ಇಟ್ಕೊ ಮಧ್ಯೆ ಹೇಳಬಾರ್ದು, ಪೂಜೆ ಕೂತಾಗ ಸಂಕಲ್ಪ ಮಾಡಿ. ಸಂಕಲ್ಪಕ್ಕೆ ಹೇಳ್ತೀನಿ, ಎಲ್ಲ ದೇವತೆಗಳನ್ನೆಲ್ಲ ನಿಮ್ಮ ಕುಲದೇವ್ರನ್ನೆಲ್ಲ ನೆನೆಸ್ಕೊಂಡು ಪೂಜೆಗೆ ಸಂಕಲ್ಪ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಬೇಕು. ಇದು ಹಳದಿ ಕಲರ್ ಅಕ್ಷತೆ ತೋರಿಸಿದೆಲ್ಲ ಅದನ್ನೇ ಇಟ್ಕೊಳ್ಳಿ. ಈಗ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಅಸ್ಯ ಯಜಮಾನಸ್ಯ ಅಂದರೆ ನಿಮ್ಮ ಮನೆಯವ್ರ ಹೆಸರನ್ನು ಕೂಡ ತಗೊಳ್ಬೇಕು, ಜೊತೆಗೆ ಮಕ್ಕಳ ಹೆಸರು ತಗೊಳ್ಬೇಕು. ಎಲ್ಲರ ಹೆಸರನ್ನು ತಗೊಂಡು ಮಮ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯಾಣಾಂ ಅಭಿವೃದ್ಧ್ಯರ್ಥಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಸತ್ಸಂತಾನ ಸಮೃದ್ಧ್ಯರ್ಥಂ ಸರ್ವಾಭಿಷ್ಟ ಸಿದ್ಧ್ಯರ್ಥಂ ಶ್ರೀ ಸುಬ್ರಹ್ಮಣ್ಯ ಪತ್ನಿ ಸಹಿತ ಅಂದರೆ ಆ ವಲ್ಲೀಸ ದೇವತಾ ಅಂತ ನಾವು ಹೇಳ್ತೀವಿ. ವಲ್ಲೀಸ ದೇವತಾ ಅಂತಂದ್ರೆ ಸುಬ್ರಹ್ಮಣ್ಯ ದೇವರು.
ಶ್ರೀ ವಲ್ಲಿ ದೇವ ಸೇನಾ ಸಮೇತ ಅಂತ ಹೇಳಬೇಕು. ವಲ್ಲಿ ದೇವ ಅಂದ್ರೆ ಎಲ್ಲ ನಾಗದ, ನಿಮ್ಗೆ ಏನೇ ನಾಗದೋಷ ಇದ್ರು, ಯಾರಿಗೆ ಇದ್ರು, ನಿಮ್ಮ ಮನೆಯೊಳಗೆ ಯಾರಿಗೆ ಇದ್ರು ಕೂಡ ನಿಮಗೆ ಕೆಲವೊಂದ್ಸಲ ಗೊತ್ತಾಗೋದಿಲ್ಲ, ಇದ್ರೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕಾಗಿ ವಲ್ಲಿ ನಾಗ ದೇವ ಸಮೇತ ಅಂತ ಹೇಳಿ ಆ ನಾಗ ಎಲ್ಲ ದೇವತೆಗಳನ್ನು ಹೆಸರನ್ನು ತಗೊಂಡು ಶ್ರೀ ಸುಬ್ರಹ್ಮಣ್ಯ ಪ್ರಸಾದೇನ ಸಕಲ ಚಿಂತಿತ ಮನೋರಥಾವಾಪ್ತ್ಯರ್ಥಂ ಯಥಾಶಕ್ತ್ಯ ಯಥಾ ಮಿಳಿತೋಪಚಾರ ದ್ರವ್ಯ ಪುರಾಣೋಕ್ತ ಮಂತ್ರಿಷ್ಟ ಧ್ಯಾನ ಆವನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಅದಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವತಾ ಪತ್ನ ಅಂದ್ರೆ ಶ್ರೀ ಸುಬ್ರಹ್ಮಣ್ಯ ದೇವತಾ ಪ್ರೀತ್ಯರ್ಥ ಅಂತಂದ್ರೆ ಅವನ್ನ ನಮ್ಗೆ ಪ್ರೀತಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ಎಲ್ಲ ಮನೆಯಲ್ಲಿ ಎಲ್ಲ ಮಂದಿಗೂ ನಮ್ಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾಳೆ ತ್ರಿಪುಷ್ಕರ ಯೋಗದೊಳಗದ ಅದಕ್ಕಾಗಿ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಆಮೇಲೆ ಅದನ್ನ ಕೈಯಲ್ಲಿ ಹಿಡಿದಿರುವಂಥ ಅಕ್ಷತೆಯನ್ನು ಪೂಜಾಂ ಕರಿಷೆ ಅಂಥೇಳಿ ಬಿಡಬೇಕು, ನೀರು ಹಾಕ್ಕೊಂಡು ಬಿಡಬೇಕು. ಆಮೇಲೆ ನೀವು ಇಟ್ಕೊಂಡಿರುವಂಥ ಕಲಶ ಏನು ಪೂಜೆಗೆ ಕಲಶವನ್ನು ಇಟ್ಕೊಂಡಿರ್ತಾರೆ ಕಲಶವ ಪೂಜೆ ಮಾಡ್ಕೊಳ್ಬೇಕು, ದೀಪ ಪೂಜೆ ಮಾಡ್ಕೊಳ್ಬೇಕು. ನಂತರ ಸುಬ್ರಹ್ಮಣ್ಯ ದೇವರಿಗೆ ಪೀಠ ಪೂಜೆಯನ್ನು ಅಲ್ಲ ಏನು ಮಣಿ ಇಟ್ಟಿರ್ತಿರಲ್ಲ ಅದು ಒಂದು ಕಲ್ಲಿ ಮಣಿ ಇಟ್ಟೆಲ್ಲ ನಾನು ನೋಡ್ರಿ ಅಲ್ಲಿ ಅರ್ಶಕುಮ ಇಟ್ಟೆಲ್ಲ ಅದು ಮಣಿ, ಆ ಮಣಿ ಮೇಲೆ ಕಲ್ಲಿಟ್ಟೆಲ್ಲ ಆ ಮಣಿಗೆ ಅಕ್ಷತೆಯನ್ನು ಹಾಕಿ ಪೀಠ ಪೂಜೆ ಮಾಡ್ಕೊಳ್ಬೇಕು. ಆಮೇಲೆ ಧ್ಯಾನವನ್ನು ಮಾಡ್ಕೋಬೇಕು, ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡ್ಕೊಳ್ಬೇಕು. ಸುಬ್ರಹ್ಮಣ್ಯ ಮಜಂ ಶಾಂತಂ ಕುಮಾರಂ ಕರುಣಾಲಯಂ ಕಿರೀಟಹಾರಕೇಯೂರ ಮಣಿಕುಂಡಲ ಮಂಡಿತಂ ಷಣ್ಮುಖಂ ಯುಗ ಷಡ್ಬಾಹುಂ ಶೂಲಾಧ್ಯಾಯಧಾರಿಣಿಂ ಸ್ಮಿತವಕ್ತಂ ಪ್ರಸನ್ನಾಭಂ ಅಂಥೇಳಿ ಅಂದರೆ ನನಗೆ ಪ್ರಸನ್ನನಾಗಲಿ ಸುಬ್ರಹ್ಮಣ್ಯ ದೇವರು ಅಂಥೇಳಿ ನಮಸ್ಕಾರ ಮಾಡಿಕೊಂಡು ಇದು ಶ್ಲೋಕವನ್ನು ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ, ಆ ಶ್ಲೋಕವನ್ನು ಹೇಳ್ರಿ, ಸಂಕಲ್ಪವನ್ನು ಹಾಕಿರ್ತೀನಿ, ಎರಡೇ ಹಾಕ್ತೀನಿ ಯಾಕಂದರೆ ನನಗೂ ಭಾಳ ಕೆಲಸದ ಇವತ್ತು. ಹೀಗಾಗಿ ಈ ಎರಡು ಶ್ಲೋಕವನ್ನು ಹಾಕಿರ್ತೀನಿ ಅದರ ವಿಡಿಯೋ ಕೆಳಗೆ ಹೇಳಿ ಅಕ್ಷತೆಯನ್ನು ಬಿಟ್ಟು ಆಮೇಲೆ ಧ್ಯಾನವನ್ನು ಮಾಡಿಕೊಂಡು ಈಗ ಸುಬ್ರಹ್ಮಣ್ಯ ಪತ್ನಿ ಸಹಿತ ಸುಬ್ರಹ್ಮಣ್ಯ ದೇವತಾ ಅಂದರೆ ಸೇನಾ ಸಮೇತ ಅಂತ ಹೇಳಿದ್ರು ಬರ್ತವೆ. ಅಲ್ಲಿ ಸೇನಾ ಸಮೇತ ಸುಬ್ರಹ್ಮಣ್ಯ ದೇವತಾ ಅಭಿನವ ಆವಾಹನಾರ್ಥಿ ಅಕ್ಷಾಂ ಸಮರ್ಪಯಾಮಿ ಆಸನಾರ್ಥಿ ಅಕ್ಷಮ ಅಕ್ಷತೆಯನ್ನು ಹಾಕಬೇಕು. ಆಸನಾರ್ಥಿ ಅಕ್ಷಾಂ ಸಮರ್ಪಯಾಮಿ ಒಂದು ಹೂವನ್ನು ತಗೊಂಡು ಪಾದಯೋಪಾದ್ಯಂ ಸಮರ್ಪಯಾಮಿ ಅಂತೇಳಿ ಮಾಡಬೇಕು. ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತಯೋಗ್ಯಂ ಸಮರ್ಪಯಾಮಿ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಆಮೇಲೆ ಒಂದು ಹೂವಿನಿಂದ ಧೂರಿಂದ ಸಿಂಪಡಿಸ್ಬೇಕು. ಪ್ರೋಕ್ಷಣೆಯನ್ನು ಮಾಡೋದು ಹೆಂಗಿರ್ತದೆ ಅಂದರೆ ಭಾಳಷ್ಟು ನೀರು ತೊಗೊಂಡು ಗೊಜ್ಜಬಾರ್ದು ದೇವರಿಗೆ ಯಾವಾಗಲೂ. ಒಂದು ಹೂವಿನಿಂದ ಅವಕಾಶವಾಗಿ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು. ಆಮೇಲೆ ಪಂಚಾಮೃತ ಇಟ್ಕೊಂಡಿದ್ರೆ ಎಲ್ಲವನ್ನು ಸೇರಿಸಿಟ್ಕೊಂಡಿದ್ರೆ ಆ ಪಂಚಾಮೃತ ಕೂಡ ಅವನಿಗೆ ನೈವೇದ್ಯ ಮಾಡಬೇಕು, ಅದು ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆಮೇಲೆ ಆ ಪಂಚಾಮೃತಗಳ ನೈವೇದ್ಯ ಮಾಡಬೇಕು. ಆಮೇಲೆ ಧೂಪಾದಿ ಸ್ನಾನಂ ಶುದ್ಧೋದಕ ಸ್ನಾನಂ ಸಮರ್ಪಿ ಆದಮೇಲೆ ಗೆಜ್ಜೆ ವಸ್ತ್ರ ಇರಿಸ್ಬೇಕು. ಗೆಜ್ಜೆ ವಸ್ತ್ರ ಎಷ್ಟು ಇರಿಸ್ಬೇಕು? 22+2 ಯಾಕಂದರೆ ಅವನ ಪತ್ನಿ ಸಮೇತ ಇರೋದರಿಂದ 22+2 ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆಮೇಲೆ ಧೂಪ ದೀಪ ಮಾಡಬೇಕು. ನಾನಾ ಥರದ ಹೂಗಳನ್ನು ಏರಿಸ್ರಿ. ಸುಬ್ರಹ್ಮಣ್ಯ ಅಷ್ಟು ಬಂದರೆ ಹೇಳ್ರಿ ಹೂಗಳನ್ನು ಏರಿಸಬೇಕಾದ್ರೆ ನಾನಾ ಥರದ ಶ್ಲೋಕವನ್ನು ಹೇಳ್ತಾ ಅವನಿಗೆ ಹೂಗಳನ್ನು ಏರಿಸ್ರಿ. ಹೂಗಳನ್ನು ಏರಿಸಿ ಆಮೇಲೆ ಧೂಪ ದೀಪ ಮಾಡಬೇಕು. ನೈವೇದ್ಯ ಏನೇನು ಇಟ್ಕೊಂಡಿರ್ತಲ್ಲ ತಾಂಬೂಲ ಸಹಿತ ಎಲ್ಲವನ್ನು ನೈವೇದ್ಯ ಇಟ್ಕೊ ತಾಂಬೂಲವನ್ನು ಒಂದು ಬೇರೆ ಸಪ್ರೇಟ್ ತಟ್ಟಿಯೊಳಗೆ ಇಟ್ಕೊಂಡಿರಬೇಕು. ನೈವೇದ್ಯಕ್ಕೆ ಏನೇನು ಇಟ್ಕೊಂಡಿರ್ತೀರಲ್ಲ ಅವನ್ನೆಲ್ಲವನ್ನು ನೈವೇದ್ಯ ಮಾಡಬೇಕು. ತಂಬಿಟ್ಟು ಅವನಿಗೆ ಹಸಿ ತಂಬಿಟ್ಟು ಅಂದರೆ ಭಾಳ ಪ್ರೀತಿ, ಹಸಿ ಹಾಲು ಅಂದರೆ ಭಾಳ ಪ್ರೀತಿ, ಈ ರೀತಿಯಾಗಿರುವಂಥ ಆಮೇಲೆ ಬಾಳೆಹಣ್ಣುನೆಲ್ಲವನ್ನು ಇಟ್ಟು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ತಾಂಬೂಲ ಸುವರ್ಣ ಪುಷ್ಪ ದಕ್ಷಿಣಾನಂ ಸಮರ್ಪಯಾಮಿ ಅಂತೇಳಿ ತಾಂಬೂಲ ದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕು. ಆಮೇಲೆ ಆರತಿಯನ್ನು ಮಾಡಬೇಕು. ಆಮೇಲೆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಈ ರೀತಿಯಾಗಿ ನಾಳೆ ಒಂದು ವಿಶೇಷವಾದ ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ, ಆ ಶ್ಲೋಕವನ್ನು ಹೇಳ್ರಿ. ಭಾಳ ಅಂದ್ರೆ ಮಕ್ಕಳ ಹೆಸರಲ್ಲಿ ಮಾಡಿದ್ರೆ ನಾಳೆ ಎಲ್ಲ ಮಕ್ಕಳಿಗೆ ಏನೇ ದೋಷ ಇದ್ದರೂ, ಮಕ್ಕಳು ಎಷ್ಟೇ ಹಠ ಮಾರಿದ್ರು, ಮಕ್ಕಳು ಓದಿನಲ್ಲಿ ಹಿಂದಿದ್ರೂ ಕೂಡ ನಾಳೆ ಒಳ್ಳೆಯ ಫಲವನ್ನು ಕೊಡ್ತದೆ. ಅದಕ್ಕೆ ಪ್ರತಿಯೊಬ್ಬರು ನಾಳೆ ಈ ರೀತಿಯಾಗಿ ಷಷ್ಠಿ ಪೂಜೆಯನ್ನು ಮಾಡಿರಿ. ನನಗೆ ಇದ್ದ ಸಮಯದಲ್ಲೇ ನಿಮಗೆ ಹೇಳ್ಕೊಟ್ಟೇನಿ. ಆಮೇಲೆ ಸಂಕಲ್ಪದ ಮಂತ್ರವನ್ನು ಹಾಕಿರ್ತೇನಿ, ಎಲ್ಲ ಕ್ಲಿಯರಾಗಿ ಹೇಳಿಬಿಟ್ಟಿನಿ. ಉಪವಾಸ ಮಾಡಬೇಕು ಅಂತ ಹೇಳೀನಿ. ಉಪವಾಸ ಅಷ್ಟೇನು ದೊಡ್ಡ ಉಪವಾಸ ಅಲ್ಲ, ಚಪಾತಿ ಅನ್ನ ಸಾಂಬಾರ ಇಂಥವೆಲ್ಲ ಉಣ್ಬಾರ್ದು, ಉಳುಮಲ್ಲೇ ಮಾಂಸಾಹಾರ ತಿನ್ನಬಾರ್ದು ಅಂತ ಹೇಳೀನಿ. ಈ ರೀತಿಯಾಗಿ 4ನೇ ದಿವಸ ಇದ್ದವರು ಮಾಡಲಿಕ್ಕೆ ಹೋಗಬೇಡ್ರಿ, 5ನೇ ದಿವಸ ಇದ್ದವರು ಮಾಡ್ಬೋದು. ಮುಟ್ಟಾಗಿ 5ನೇ ದಿವಸ ಇದ್ದರೆ ಮಾಡ್ಬೋದು, 4ನೇ ದಿವಸ ಇದ್ದವ್ರು ದಯವಿಟ್ಟು ಕಮೆಂಟ್ಸನ್ನು ಹಾಕಬೇಡ್ರಿ, ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ 12ನೇ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅರಿಶಿನ ಕುಂಕುಮ ಹಬರೇ ಹಾಲು ನೈವೇದ್ಯ ತೋರಿಸಿ ವಿಸರ್ಜನೆ ಮಾಡ್ಬೋದು. ಇಲ್ಲ ಒಂದು ಅನ್ನ ಪಾಯಸ ನೈವೇದ್ಯ ಮಾಡಿ ವಿಸರ್ಜನೆ ಮಾಡ್ತೀವಂದ್ರೆ ಹಂಗೂ ಮಾಡ್ಬೋದು. ನಿಮ್ಮ ಯಥಾಶಕ್ತಿ, ನಿಮಗೇನಿರ್ತದೋ ಅನುಕೂಲ ಆ ರೀತಿ ಮಾಡ್ಬೋದು. ಈ ರೀತಿಯಾಗಿ ಪೂಜೆಯನ್ನು 12ನೇ ದಿವಸ ವಿಸರ್ಜನೆ ಮಾಡಿ ಆ ಗೆಜ್ಜೆ ವಸ್ತ್ರ ಮತ್ತು ಅದು ನಾಗಪ್ಪನ ಅರಿಶಿನ ಎಲ್ಲ ಎಲ್ಲಿ ಯಾರೂ ತುಳಿಲಾರದಂಗೆ ಗಿಡದ ಕೆಳಗೆ ಯಾವುದಾದ್ರೂ ಗಿಡದ ಕೆಳಗೆ ಹಾಕೋಬೇಕು.
ಇಲ್ಲಾದ್ರೆ ತುಳಸಿ ಕಟ್ಟೆ ಒಳಗೆ ಹಾಕಿದ್ರೂ ಬರ್ತದೆ. ಅದನ್ನೆಲ್ಲ ನೀಟಾಗಿ ತೆಗೆದು ಅದು ಒಂದು ಬಟ್ಟಲ್ ನೀರಲ್ಲಿ ಕಲಸಿ ಅದನ್ನೆಲ್ಲ ಹಾಕಿಬಿಡಬೇಕು. ಯಾರೂ ತುಳಿಬಾರ್ದು, ತುಳಿದ್ರೆ ನಿಮಗೆ ದೋಷ ಬರ್ತದೆ. ಅದಕ್ಕಾಗಿ ನಾಳೆ ಯಾರೆಲ್ಲ ಏನೇನು ದೋಷದ ಎಲ್ಲರೂ ಮಾಡಿರಿ, ಪ್ರತಿಯೊಬ್ಬರೂ ಈ ಪೂಜೆಯನ್ನು ಮಾಡಿರಿ. ಸಂಕಲ್ಪಪೂರ್ವಕವಾಗಿ ಈ ಪೂಜೆಯನ್ನು ಮಾಡಿದರೆ ನಿಮ್ಮ ಎಷ್ಟೋ ಕಷ್ಟಗಳು ಕಳೀತದೆ ನೋಡಿರಿ ಬೇಕಂದ್ರೆ. ಅದಕ್ಕಾಗಿ ನಾನು ಈ ವಿಷಯನ ಈ ಒಂದು ವಿಡಿಯೋನ ಮಾಡಿ ಇದ್ದ ಸಮಯದಲ್ಲೇ ಈ ವಿಡಿಯೋನ ಮಾಡಿ ನಿಮಗೆ ಹೇಳಿಕತ್ತೀನಿ. ಮುಂದೆ ವಿಡಿಯೋ ಕೆಳಗೆ ಶ್ಲೋಕವನ್ನು ಹಾಕ್ತೀನಿ. ನಮಸ್ಕಾರ.